ನಮಸ್ಕಾರ ಒನ್ ಪ್ಲಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅನಿಲ್ ಯಾದವ್ ಖರೀದಿ ವರಾಟೆ ಜೋರಾಗಿದೆ ಅಂತರ ಕಾಯ್ದೆ ನತ್ತಿದ್ದಾರೆ ನಮ್ಮ ಜನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಶುರು ಆಗ್ತಾ ಇದ್ರೆ ಈ ಕರೋನಾ ಹಾವಳಿ ನಡುವಿನೂ ಕೂಡ ಹಬ್ಬ ಮಾಡೋದು ತುಂಬಾ ಕಷ್ಟ ಆಗಿದೆ ಯಾಕೆ ಹೇಳಿ ಒಂದ್ ಕಡೆ ಬೆಲೆ ಏರಿಕೆ ಒಂದ್ ಕಡೆ ಕರೋನಾ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಈ ಕರೋನಾ ನಡುವೆ ನಮ್ಮ ಜನ ಹಬ್ಬ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಮಾರ್ಕೆಟಿಗೆ ಸಾಮಾಜಿಕ ಅಂತರ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದನ್ನು ಮರೆತು ಮಾಸ್ಕ್ ಹಾಕೋದನ್ನು ಮರೆತು ಶಾಪಿಂಗ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ ಕೆಆರ್ ಮಾರ್ಕೆಟ್ ಸೀಲ್ಡೌನ್ ಆಗಿತ್ತು ಸೊ ಈ ಸಲ ಜನ ಮಾರ್ಕೆಟಿಗೆ ಹೋಗೋದು ತುಂಬ ಕಡಿಮೆ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲ ಮಾರ್ಕೆಟ್ ಇಲ್ಲ ಅಂದರೆ ಗಾಂಧಿ ಬಜಾರ್ ಗಾಂಧಿ ಬಜಾರ್ ಇಲ್ಲ ಅಂದರೆ ಇನ್ನೊಂದು ಜಾಗ ಅಂತ ನಮ್ಮ ಜನ ಹುಡುಕೆ ಹುಡುಕ್ತಾರೆ ಎಸ್ ಸರ್ ಮಾರ್ಕೆಟಲ್ಲಿ ಡೌನ್ ಆಗಿತ್ತು ಅಲ್ಲಿ ಮಾರ್ಕೆಟ್ ಇರಲಿಲ್ಲ ಬಟ್ ನಮ್ಮ ಜನ ಮಾರ್ಕೆಟಿಗೆ ಹೋಗಬೇಕಾಗಿರೋರು ಕೂಡ ಇನ್ಕ್ಲೂಡಿಂಗ್ ಸೇರಿಕೊಂಡು ಗಾಂಧಿ ಬಜಾರ್ಗೆ ಕಾಲಿಟ್ಟಿದ್ದಾರೆ ಹೇಗಿತ್ತು ಸಿಚುವೇಶನ್ ಅಂತ ಅಂದರೆ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ ಹೋಗ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರ ಇಲ್ಲ ಮಾಸ್ಕ್ ಹಾಕಿದ್ದಾರಾ ಇಲ್ಲ ಅಲ್ಲಿ ಎಷ್ಟು ಜನಕ್ಕೆ ಕರೋನಾ ಬಂದಿತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಕರೋನಾ ಯಾವ ರೀತಿ ಬರುತ್ತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆ ಸಿಂಪ್ಟಮ್ಸ್ ಇಲ್ಲದೇ ಇರೋರ್ಗೂ ಕರೋನಾ ಬರ್ತಿದೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ ಆದರೆ ನಮ್ಮ ಜನ ಕೇಳ್ತಾ ಇಲ್ಲ ಒಂದು ನಾನು ಕೇಳಲಿಕ್ಕೆ ಇಷ್ಟಪಡೋದು ಯಾವ ದೇವರು ನಿಮಗೆ ಏನು ಪರ್ಸ್ನಲ್ ಆಗಿ ಬಂದು ನನಗೆ ಹೂವು ಹಣ್ಣು ತರಕಾರಿ ಮತ್ತೊಂದು ಮಗ್ದೊಂದು ಚಿನ್ನ ಬಿಡ್ಲಿ ಇಟ್ಟು ಪೂಜೆ ಮಾಡಿದ್ರೆ ಮಾತ್ರ ನನಗೆ ವರ ಕೊಡ್ತೀನಿ ಅಂತ ಹೇಳಿದಿರಾ ಮನಸ್ಸು ಶುದ್ಧವಾಗಿ ಮನಸ್ಸಲ್ಲಿ ಭಕ್ತಿಯಿಂದ ಪೂಜಿಸಿದ್ರೆ ಯಾವ ದೇವರಾದರೂ ಹೊಲಿತಾನೆ ಈಗಿರೋ ಸಿಚುವೇಷನಲ್ಲಂತರೂ ದೇವರು ಕೇಳಲ್ಲ ಹಾಗಂತ ನಿಮಗೆ ಹಬ್ಬ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಹಬ್ಬ ಮಾಡಿ ಮನೆಯಲ್ಲಿ ಸಿಂಪಲಾಗಿ ಯಾವುದ್ರಲ್ಲಿ ಏನರಲ್ಲಿ ಮಾಡೋಕ್ಕೆ ಸಾಧ್ಯ ಅದನ್ನು ಮಾತ್ರ ಮಾಡಿ ಅದನ್ನು ಬಿಟ್ಟು ಈ ರೀತಿ ರೋಡಿಗೆ ಇಳಿದ್ರೆ ಯಾರಿಗೋ ಒಬ್ಬರಿಗಿತ್ತು ಅಂದರೆ ಅದು ಎಷ್ಟು ಜನಕ್ಕೆ ಬರಲ್ಲ ಹೇಳಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮದು ಮಾತ್ರ ಅಲ್ಲ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಅಕ್ಕಪಕ್ಕದವ್ರ ಬಗ್ಗೆ ಯೋಚನೆ ಮಾಡಿ ಯಾಕಂದ್ರೆ ನಾವು ಈ ಸಮಾಜದಲ್ಲಿ ಬದುಕ್ತಿದ್ವಿ ಅಂದಾಗ ನಾವು ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನ ಬಿಟ್ಟು ನಮ್ದು ಮಾತ್ರ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ ನಿಮಗೆ ಇಲ್ದೇ ಇರ್ಬೋದು ಒಪ್ಕೊಂತೀನಿ ಬಟ್ ಅಲ್ಲಿ ಬಂದಿರೋ ಜಾಗದಲ್ಲಿ ಆ ಜಾಗಕ್ಕೆ ಬಂದಿರೋದ್ರಲ್ಲಿ ಏನು ಮಾಡ್ತೀರಾ ಹಬ್ಬಕ್ಕೆ ಏನು ಐಟಮ್ನ ತಗೊಂಡು ಹೋದ್ರ ಜೊತೆಲಿ ಕರನೋ ತೊಗೊಂಡು ಹೋಗ್ಬೇಕಾಗತ್ತೆ ಅದು ಏನ್ ಕತೆ ಇದ್ರ ನಡುವೆ ರೈತರು ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ ತರಕಾರಿ ಹಣ್ಣು ಹೂವನ್ನೆಲ್ಲ ಇದ್ರ ಮಧ್ಯೆ ಈ ಮೀಡಿಯೇಟರ್ಸ್ ಮಧ್ಯವರ್ತಿಗಳು ಅಂತ ಏನಿರ್ತಾರೆ ಅವರು ಅವ್ರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಬೇಕಾಗಿರೋ ರೇಟಿಗೆ ಮಾರ್ತಾರೆ ಕೇಳ್ತಾಯಿದ್ದೆ ಇವತ್ತು ಏನಿದೆ ರೇಟು ಅಂತ ಹೇಳಿ ಹೇಳ್ತಾಯಿದ್ರು ಒಂದು ಕೆ ಜಿ ಮಲ್ಲಿಗೆ ಹೂವು ಆರುನೂರು ರೂಪಾಯಿ ಕನಕಾಂಬ್ರಿ ಮೂರು ಸಾವಿರ ಸೇವೊಂದ್ಗೆ ಮುನ್ನೂರು ಯಪ್ಪ ಬಿಡಿ ಹೂವು ಮುನ್ನೂರೈವತ್ತರಿಂದ ನಾನ್ನೂರು ಇದೆ ತಾವ್ರೆ ಹೂವು ಒಂದಕ್ಕೆ ಐವತ್ತು ರೂಪಾಯಿ ಈ ಕಡೆ ಹಣ್ಣಿಗೆ ಬರೋದಾದರೆ ನೂರೈವತ್ತು ಇನ್ನೂರು ಮುನ್ನೂರು ಹೋಗ್ಲಿ ಈ ದುಡ್ಡು ರೈತ್ರಿ ಹೋಗುತ್ತೆ ಅನ್ನೋದಾಗಿದ್ರೆ ಓಕೆ ಖುಷಿ ಅನ್ಬೋದಿತ್ತು ಓಕೆ ಅವ್ರು ಕಷ್ಟಪಟ್ಟಿದ್ರೆ ಅವ್ರಿಗೆ ಹೋಗುತ್ತೆ ಅಂತ ಹೇಳಿ ಅವ್ರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಗೊತೀರ ಇಲ್ಲಿ ನಿಮಗೆ ಬೇಕಾಗಿರೋ ರೇಟಿಂಗ್ ನೀವು ಮಾಡ್ಕೊತೀರಾ ಯಾಕೆ ಸ್ವಾಮಿ ಹಾಂ ದುಡ್ಡು ಮಾಡಬೇಕು ನಿಜ ಇಲ್ಲ ಅಂತ ಹೇಳಲ್ಲ ಎಸ್ ಪ್ರತಿಯೊಬ್ಬ ವ್ಯಕ್ತಿನೂ ದುಡಿಯೋದು ದುಡ್ಡು ಮಾಡಬೇಕು ಜ ತನ್ನ ಕುಟುಂಬನ ಸಾಕ್ಲಿಕ್ಕೆ ಏನು ಮಾಡಬೇಕು ಆಸ್ತಿ ಮಾಡಬೇಕು ಅನ್ನೋದ್ರೀಚಲ್ಲಿ ಯೋಚನೆ ಮಾಡ್ತೇನೆ ತಪ್ಪು ಅಂತ ಹೇಳಲ್ಲ ಅದು ಯಾಕೆ ಇಂಥ ಟೈಮಲ್ಲು ನಮ್ಮ ಸರ್ಕಾರದವ್ರು ಹೇಳ್ತಾರೆ ಇಲ್ಲ ನಾವೆಲ್ಲ ಕಡೆಲೂ ಕರೆಕ್ಟಾಗಿ ನೀಟಾಗಿ ಮೇಂಟೈನ್ ಮಾಡ್ತಿದ್ದೀವಿ ಅಂತೇಳಿ ಗಾಂಧಿ ಬಜಾರ್ಗೆ ಒಂದು ಸಲ ಕಾಲಿಟ್ಟು ನೋಡಿ ಮುಳುಗೋಗ್ತೀರಾ ಅಷ್ಟು ಜನ ಒಂದು ಕಡೆ ರೇಟ್ ಜಾಸ್ತಿ ಒಂದು ಕಡೆ ಜನ ತುಂಬಿಕೊಂಡಿದ್ದಾರೆ ಒಂದು ಕಡೆ ಕರೋನಾ ಹೋಗಲಿ ಹೇಳಬೇಕು ಏನು ಒಂದು ಗೊತ್ತಿಲ್ಲ ಸೊ ಬನ್ನಿ ಗಾಂಧಿ ಬಜಾರ್ಲಿ ವಿಜುವಲ್ ಹೇಗಿತ್ತು ಅಲ್ಲಿ ಜನ ಯಾವ ರೀತಿ ಶಾಪಿಂಗ್ ಮಾಡೋದ್ರಲ್ಲಿ ಆಗಿದ್ರು ನೋಡ್ಕೊಂಬನಿ ಬನ್ನಿ ಹೂವು ಆಗ್ಲಿ ಯಾವ್ದು ರೇಜ್ ಆಗಿಲ್ಲ ರೇಟ್ ಸೇಮ್ ರೇಟ್ ಗೆ ಕೊಡ್ತಾ ಇದ್ದಾರೆ ಇನ್ನು ಎಂಬತ್ತು ರೂಪಾಯಿ ಆಗಿದೆ ಸರ್ ಇದು ಅರವತ್ ಆಗಿದೆ ದಾಳಿಂಬೆಂಬಿ ಆರೆಂಜ್ ನೂರ್ ಇಪ್ಪತ್ತಿದೆ ಏನು ಅವ್ರವ್ರ ಚಾಯ್ಸ್ ಅದು ನಾವ್ ಹೇಳಕ್ ಆಗಲ್ಲ ಅವ್ರಿಗೆ ಅವ್ರವರು ಶ್ರದ್ಧೆಯಿಂದ ಇದ್ರೆ ಅವ್ರಿಗೆ ಉತ್ತಮ ಮಾಸ್ಕ್ ಹಾಕೊಳ್ಳೋದು ದಯವಿಟ್ಟು ಯಾರು ಮರಿಬಾರ್ದು ಅದೇ ಮುಖ್ಯ ಏನಿಲ್ಲ ಓಡಾಡ್ತಾ ಇದ್ರೆ ಜನ ಹೆಂಗೆ ಸ್ವಾಮಿ ಒಬ್ಬರಾದರೂ ಮಾಸ್ಕ್ ಹಾಕಿರೋದು ಅಥವಾ ಒಬ್ಬರಾದರೂ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿರೋದು ಇಲ್ಲ ಶಾಪಿಂಗ್ ಮಾಡಬೇಕು ಬರೋ ಮಹಾಲಕ್ಷ್ಮಿ ವರ್ಷಕ್ಕೊಂದ್ಸಲ ಹಬ್ಬ ಬರುತ್ತೆ ಒಪ್ಕೊಂತೀವಿ ಶ್ರಾವಣ ಮಾಸ ಬೇರೆ ಇನ್ಮೇಲೆ ಹಬ್ಬಗಳು ನಡೀತಾನೆ ಇರುತ್ತೆ ಒಂದು ವರ್ಷ ಕಂಟ್ರೋಲ್ ಮಾಡ್ಕೊಳ್ಳಿ ಇರೋದನ್ನ ಬಳಸ್ಕೊಂಡು ಯಾವ ರೀತಿ ಹಬ್ಬ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲೇ ಇರೋದನ್ನ ಬಳಸ್ಕೊಂಡು ಹಬ್ಬ ಮಾಡಿ ಎಲ್ಲ ಕರೆಕ್ಟ್ ಆಯ್ತು ಅಂದರೆ ಮುಂದಿನ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ಬೋದು ನೀವು ನೀವೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ನಾವಿಲ್ಲ ಅಂದರೆ ಹಬ್ಬ ಮಾಡೋ ಬರಾಟೆನಲ್ಲಿ ಹೋಗಿ ಕರೋನ ಹತ್ತಿಸ್ಕೊಂಡು ಇಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತೀರಾ ಕರೋನ ಬಂತು ಅಂದರೆ ಅದೇ ಲಕ್ಷ್ಮಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಡ್ತೀರ ಬೇಕಾದಲ್ಲ ಬೇಡ ಅದ್ರ ಬದಲು ಸಿಂಪಲಾಗಿ ಮನೇಲಿರುವಂಥ ದುಡ್ಡು ಇರುವಂತಹ ಸಕ್ಕರೆನೋ ಬೆಲ್ಲನೋ ಇಟ್ಟು ನೈವೇದ್ಯ ಮಾಡಿ ಕಾಲಿಟ್ಕೊಂಡು ನೈವೇದ್ಯ ಮಾಡಿ ಯಾವ ದೇವರು ನಿಮಗೆ ಆಡಂಬರದ ಪೂಜೆನ ಕೇಳಲ್ಲ ಅದು ನಿಮ್ಮ ಮನಸ್ಸು ತೃಪ್ತಿಗೆ ಮಾತ್ರ ನೀವು ಮಾಡುವಂಥದ್ದು ಈ ವರ್ಷ ಆ ತೃಪ್ತಿಯನ್ನು ಬಿಡಿ ಇರುವಂಥದ್ದಲ್ಲೇ ಮಾಡಿ ಏಕೆಂದರೆ ನಾವು ಖುಷಿ ಖುಷಿಯಾಗಿದ್ದರೆ ಯಾವ ದೇವರು ಕೂಡ ನಮಗೆ ಶೊಪ್ಸಲ್ಲ ನಮ್ಮ ಜೊತೆ ಇದ್ದೇ ಇರ್ತಾರೆ ನಾವು ಮಾಡೋಂಥ ಒಳ್ಳೆ ಕೆಲಸದಲ್ಲಿರುತ್ತೆ ಆಯಿತು ಈ ಒಂದು ವರ್ಷ ಮಹಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಹೋಗಲಿ ಭೂಮಿ ಮುಳುಗೋಗುತ್ತಾ ಇಲ್ಲ ತಾನೆ ಹಬ್ಬ ಬರ್ತಾನೆ ಇರುತ್ತೆ ಮಾಡ್ಬೋದು ಮುಂದಿನ ವರ್ಷ ವರ್ ವರಮಹಾಲಕ್ಷ್ಮಿ ಇಲ್ಲಾಂದರೆ ಗಣೇಶ ಮಾಡ್ಬೋದು ಗಣೇಶ ಇಲ್ಲಾಂದರೆ ದಸರಾ ದಸರಾ ಇಲ್ಲಾಂದ್ರೆ ಇದ್ದು ದೀಪಾವಳಿ ವರ್ಷ ವರ್ಷ ಬರ್ತಾನೆ ಇರುತ್ತಲ್ವಾ ಮಾಡಿ ಯಾಕೆ ಹಿಂಗೆ ಅಂಥೇಳಿ ನಂಗೆ ಗೊತ್ತಾಗ್ತಿಲ್ಲ ಎಲ್ಲ ಟಿ ವಿನಲ್ಲೂ ತೋರಿಸ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಕೊರೋನಾ ಎಫೆಕ್ಟ್ ಹಂಗಿದೆ ಹಿಂಗಿದೆ ಅಂಥೇಳಿ ಪ್ರತಿದಿನ ಬೆಂಗಳೂರಿನಲ್ಲಿ ಒಂದೂವರೆಯಿಂದ ಎರಡು ಸಾವಿರದವರೆಗೂ ಕೇಸಸ್ ಬರ್ತಾ ಇದೆ ಟ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಜನಕ್ಕೆ ನಮ್ಮ ಸರ್ಕಾರಕ್ಕೆ ಅವರೊಂದು ಕಡೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಷ್ಟೊಂದು ಮಾತ್ರ ಹೇಳಕ್ಕೆ ಸಾಧ್ಯ ಬಟ್ ಈ ದಲ್ಲಾಳಿಗಳಿದ್ರಲ್ಲ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಏನು ಅಂತ ಗೊತ್ತಿಲ್ಲ ರೈತರಿಗೂ ದುಡ್ಡು ಹೋಗ್ತಿಲ್ಲ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ ಮಧ್ಯೆ ಇವ್ರು ದುಡ್ಡು ಮಾಡ್ಕೊತಿದ್ದಾರೆ ಇದಕ್ಕೆಲ್ಲ ಯಾವಾಗ ಕಡಿವಾಣ ಬೀಳುತ್ತೆ ಅನ್ನೋದು ನಂಗಂತರೂ ಗೊತ್ತಿಲ್ಲ ಬಟ್ ಅದಕ್ಕೆ ನಾನು ಕಾಯ್ತಾ ಇರ್ತೀನಿ ಸೊ ಇದ್ರ ಜೊತೆಯಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯದೊಂದಿಗೆ ನಾನ್ ಬರ್ತೀನಿ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಿಮ್ಮ ಒನ್ ಪ್ಲಸ್ ಕನ್ನಡ ನ್ಯೂಸ್ ನೇರ ನೋಡಿ ದಿಟ್ಟಾಯ್ಜೆ ನಮಸ್ಕಾರ